ಮೊನ್ನೆ ನಡೆದಂತ ಸಿಂದಗಿ ಮತ್ತು ಹಾನಗಲ್ಲಿನ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿಗೆ ಸೇರ್ತಾ ಇದ್ದಾರೆ ಸೇರ್ತಾರೆ ಅನ್ನುವಂತ ಅತ್ಯಂತ ಕೀಳು ಹೇಳಿಕೆಯನ್ನು ನೀಡಿರುವುದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡಿ ರಾಜ್ಯಾದ್ಯಂತ ಎಸ್ಸಿ ಮೋರ್ಚಾದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಸಿದ್ದರಾಮಯ್ಯನವರು ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿ ಸೇರ್ತಾರೆ ಹೊಟ್ಟೆಪಾಡಿಗಾಗಿ ಅಂತ ಆ ಪದವನ್ನ ಯಾಕೆ ಬಳಸಿದ್ರು ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇರುವಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ದಲಿತ ಮುಖಂಡರನ್ನ ಬೇರೆ ಬೇರೆ ಪಕ್ಷದಿಂದ ಯಾರು ಸಮಾಜಮುಖಿ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಆತರ ಎಲ್ಲ ದಲಿತ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವವನ್ನ ಒಪ್ಪಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇರುವಂತ ಸಂದರ್ಭದಲ್ಲಿ ಎಂತೆಂತ ಜನತಾ ಪರಿವಾರದ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿ ಇವತ್ತು ಸೇರಿದ್ದಾರೆ ರಮೇಶ್ ಜಿಗಜಿಣಿಗೆ ಅಂತ ಅವರು ಗೋವಿಂದ ಕಾರಜೋಳ ಅಂತ ಶ್ರೇಷ್ಠ ನಾಯಕರನ್ನ ಜನತಾ ಪರಿವಾರ ಇವತ್ತು ಕಳ್ಕೊಂಡಿದೆ ಸಿದ್ದರಾಮಯ್ಯನವರೇ ನೀವೇ 2007 ರ ಚುನಾವಣೆಯಲ್ಲಿ ಮಾದೇವಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅಂತ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ನಾಯಕರು ಇಲ್ಲದೆ ಹೋಗಿದ್ರೆ ನೀವೆಲ್ಲ ಇರ್ತಿದ್ರಿ ಇವತ್ತು ಕೇವಲ 257 ಮತಗಳ ಅಂತರದಿಂದ ಅವತ್ತು ಗೆದ್ದಿ ಇವತ್ತು ರಾಜಕೀಯವಾಗಿ ನೀವು ಮೇಲೆದ್ದಿದ್ದೀರಿ ನಿಮ್ಮನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿರುವಂತ ಇವತ್ತು ಆ ರೀತಿಯ ದಲಿತ ನಾಯಕರನ್ನ ನೀವು ತೆಗಳ್ತಾ ಇದ್ದೀರಿ ಯಾವ ಶ್ರೀನಿವಾಸ್ ಪ್ರಸಾದ್ ಅವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಇಡಿ ಮೈಸೂರು ಜಿಲ್ಲೆಯಲ್ಲಿ ಓಡಾಟ ಮಾಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರು ಅಂತ ಶ್ರೀನಿವಾಸ್ ಪ್ರಸಾದ್ ಗೆ ನೀವೇ ನ್ಯಾಯ ಕೊಟ್ಟ್ರೆ ಎಷ್ಟು ಆಗೋರವನ್ನ ನೀವು ತೋರಿಸ್ಲಿಲ್ವಾ ಈ ರೀತಿಯ ಹೇಳಿಕೆಗಳನ್ನ ನೀಡುವ ಮುಖಾಂತರ ಪರಮೇಶ್ವರ್ ಅವರು ತುಮಕೂರು ಚುನಾವಣೆಯಲ್ಲಿ ನಿಂತಿದ್ದಾರೆ ಅಂದ್ರೆ ಇಡಿ ಕರ್ನಾಟಕಕ್ಕೆ ಗೊತ್ತು ನೀವು ಅವರನ್ನ ಸೋಲಿಸೋದಕ್ಕೆ ಓಡಾಡಿದ್ರಿ ಅಂತ